ಪ್ರತಿಭಟನೆಗಳು ಕಾವೇರಿ ನೀರಿನ ಬಗ್ಗೆ ಹಿಂದೆ ನಾವು ವಿರೋಧ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಮೇಕೆದಾಟು ಯೋಜನೆಗೆ ಒತ್ತಾಯ ಮಾಡಿ ಸುಮಾರು 165 ಕಿಲೋಮೀಟರ್ ಪಾದಯಾತ್ರೆಯನ್ನು ಈ ರಾಜ್ಯದಲ್ಲಿ ಮಾಡಿದ್ವಿ. ನಮ್ಮ ಉದ್ದೇಶ ಶಾಶ್ವತವಾದಂಥ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥದ್ದು. ಶಾಶ್ವತ ಪರಿಹಾರ ಯಾವುದು? 3 ವರ್ಷಕ್ಕೆ 5 ವರ್ಷಕ್ಕೆ ನಿರಂತರವಾಗಿ ಈ ರೀತಿಯ ಬರಗಾಲದ ಪರಿಸ್ಥಿತಿ, ಮಳೆ ನೀರಿನ ಕೊರತೆ ಎದ್ದು ಕಾಣ್ತಾನೆ ಇದೆ. ಅದಕ್ಕೆ ಪರಿಹಾರ ಅಂತ ಹೇಳಿದ್ರೆ ಮೇಕೆದಾಟು ಯೋಜನೆ ಒಂದೇ ಪರಿಹಾರ. ಇವತ್ತು ನ್ಯಾಯಾಲಯ ಸಂಪೂರ್ಣವಾಗಿ ತೀರ್ಪನ್ನು ಕೊಟ್ಟಿದೆ. ನಮ್ಮ ನೀರಿನ ಪಾಲೆಷ್ಟು, ತಮಿಳುನಾಡಿನ ನೀರು ಪಾಲೆಷ್ಟು, ನಾವು ಯಾವ್ಯಾವ ರೀತಿ ಯಾವ್ಯಾವುದಕ್ಕೆ ಎಷ್ಟೆಷ್ಟು ನೀರನ್ನು ಬಳಕೆ ಮಾಡ್ಕೋಬೇಕು ಅಂತೇಳಿ ಕೊಟ್ಟಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಮೇಕೆದಾಟು ಯೋಜನೆ ಆಗಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಒತ್ತಾಯ. ಭಾರತೀಯ ಜನತಾ ಪಕ್ಷದವರು ಅದನ್ನು ಸಹಮತ ವ್ಯಕ್ತಪಡಿಸಿದ್ದಾರೆ, ಬೇರೆ ಬೇರೆಯವರು ಕೂಡ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಇವತ್ತು ಸಂಕಷ್ಟ ಬಂದಿದೆ. ಈ ಸಂಕಷ್ಟದಲ್ಲಿ ಇವತ್ತು ನೀರನ್ನು ಬಿಡಬೇಕು ಅಂತಕ್ಕಂಥದ್ದು ನ್ಯಾಯಾಧಿಕರಣ, ಸುಪ್ರೀಂ ಕೋರ್ಟ್ ಮಾಡಿರ್ತಕ್ಕಂಥ ನ್ಯಾಯಾಧಿಕರಣ, ಕಾಂಗ್ರೆಸ್ನವ್ರು ಮಾಡಿರ್ತಕ್ಕಂಥ ನ್ಯಾಯಾಧಿಕರಣ ಅಲ್ಲ. ಅದು ಸಿ ಡಬ್ಲ್ಯೂ ಸಿ, ಕಾಂಗ್ರೆಸ್, ಇದು ನಮ್ಮ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡು ಮತ್ತು ರೆಗ್ಯುಲೇಟರಿ ಅಥಾರಿಟಿ ಏನಿದೆ ಅದೆರಡೂ ಕೂಡ ಕಾಂಗ್ರೆಸ್ ಅವ್ರು ಮಾಡಿರೋದಲ್ಲ. ಅದು ಸುಪ್ರೀಂ ಕೋರ್ಟ್ ನೇತೃತ್ವದಲ್ಲಿ ತೀರ್ಮಾನ ಆದಂಥ, ಕೇಂದ್ರ ಸರ್ಕಾರ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ತೀರ್ಮಾನ ಮಾಡಿದಂಥದ್ದು. ಅದನ್ನು ಇವತ್ತು ಅವರ ಸುಬರ್ದಿಗೆ ಈ ಸಂಪೂರ್ಣ ನೀರಾವರಿಯ ಹೊಣೆಯನ್ನು, ನೀರಿನ ಸದ್ಬಳಕೆಯ ಹೊಣೆಯನ್ನು ಅವರಿಗೆ ಕೊಟ್ಟಿದ್ದಾರೆ. ನಮ್ಮ ವಕೀಲರು, ನಮ್ಮ ಸರ್ಕಾರದ ಪರವಾಗಿ ಅಧಿಕಾರಿಗಳು ಅದರ ಪರವಾಗಿ ಏನು ವಾದ ಮಾಡಬೇಕೋ ಮಾಡ್ತಾ ಇದ್ದಾರೆ. ಆದರೂ ಕೂಡ ಇವತ್ತು ರಾಜ್ಯದ ರೈತರ ಹಿತಕ್ಕೆ ಧಕ್ಕೆ ಆಗ್ತಾ ಇದೆ. ಆ ರಾಜ್ಯದ ರೈತರ ಹಿತಕ್ಕೆ ಧಕ್ಕೆ ಆಗುವಂಥ ಸಂದರ್ಭದಲ್ಲಿ ಇವತ್ತು ರಾಜ್ಯದ ಜನ, ನಾವೆಲ್ಲರೂ ಕೂಡ ಕಾವೇರಿಗಾಗಿ ಹೋರಾಟ ಮಾಡಬೇಕಾಗ್ತದೆ, ಪ್ರತಿಭಟಿಸಬೇಕಾಗ್ತದೆ. ಈ ತೀರ್ಪನ್ನು ನಾವು ಪ್ರತಿಭಟಿಸಬೇಕಾದಂಥದ್ದು ನಮ್ಮ ಹಕ್ಕು. ಆ ಹಕ್ಕನ್ನು ಇವತ್ತು ಹೋರಾಟ ಮಾಡೋದ್ರ ಮುಖಾಂತರ ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಮತ್ತು ನ್ಯಾಯಾಧಿಕರಣದ ಗಮನವನ್ನು ನಾವು ಸೆಳಿಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಏನು ಬಂದ್ಗಳು ನಡೀತಾ ಇದೆ ಅದನ್ನು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಮತ್ತು ನಾನು ಸಂಪೂರ್ಣವಾಗಿ ಬೆಂಬಲಿಸ್ತೇವೆ. ಆದರೆ ಸುಪ್ರೀಂ ಕೋರ್ಟ್ನ ಉಲ್ಲಂಘನೆ ಮತ್ತು ನೀರಿನ ಹಂಚಿಕೆ ಇವೆಲ್ಲದರ ಕೂಡ ಗೊಂದಲ ಇರುವಂಥ ಸಂದರ್ಭದಲ್ಲಿ ರೈತರ ರಕ್ಷಣೆಯನ್ನು ಕಾಪಾಡೋದಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಬಲವಾದಂಥ ನಿರ್ಣಯಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಆ ಒಂದು ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ. ರೈತರ ಒತ್ತಾಯ ಒಂದೇ ಸರ್, ಈಗ ಅದು ಹೋಗ್ತಾ ಇರತಕ್ಕಂಥ ನೀರನ್ನು ಫಸ್ಟ್ ನಿಲ್ಲಿಸಿ ಆಮೇಲೆ ನೀವು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿ, ನೀವು ನೀರು ನಿಲ್ಲಿಸದೆ ಅರ್ಜಿ ಹಾಕೋದ್ರ ಬದಲು ನೀರನ್ನ ನಿಲ್ಲಿಸಿ ಅರ್ಜಿ ಹಾಕಿ ಅಂತ ಒಂದು ಒತ್ತಾಯ ಮಾಡ್ತಿದ್ದಾರೆ. ಒಬ್ಬೊಬ್ಬರು ಒತ್ತಾಯ ಒಂದೊಂದರ ಇದೆ. ಒಬ್ಬರು ನೀರು ಬಿಡಿ ಅಂತಾರೆ, ಇನ್ನೊಬ್ರು ನೀರು ನಿಲ್ಲಿಸಿ ಅಂತಾರೆ, ಇನ್ನೊಬ್ರು ಕಮ್ಮಿ ಬಿಡಿ ಅಂತಾರೆ. ನಿರಂತರವಾಗಿ ಕಾವೇರಿನಲ್ಲಿ 365 ದಿನನೂ ಕಾವೇರಿ ನದಿಯಲ್ಲಿ ನೀರು ಹೋಗ್ತಾನೆ ಇರ್ತದೆ. ಅದು ಎಷ್ಟು ಪ್ರಮಾಣ ಹೋಗ್ತಾ ಇರ್ತದೆ, ಏನು ಹೋಗ್ತಾ ಇರ್ತದೆ ಅಂಥೇಳಿ ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಇವತ್ತು ನ್ಯಾಯಾಧಿಕರಣದ ಆದೇಶ, ಇವತ್ತು ಪ್ರಶ್ನೆ ಮಾಡಲಿಕ್ಕೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸೇರಿ ತೀರ್ಮಾನ ಮಾಡಿ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಮತ್ತೊಮ್ಮೆ ಮನವಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಕಾನೂನಿನ ಹೋರಾಟ ನಡೀತದೆ, ಇದಕ್ಕೆ ಶಾಶ್ವತ ಹೋರಾಟ ನಾವು ನೀವೆಲ್ಲ ಸೇರಿ ಮಾಡಬೇಕಾಗಿದೆ, ಅದನ್ನು ಮುಂದುವರ್ಸೋಣ. ಈಗಾಗಲೇ ಕೇಂದ್ರ ಸರ್ಕಾರದ ಮೇಲೆ ಮಂತ್ರಿಗಳ ಹತ್ರ ನಾವು ಚರ್ಚೆ ಮಾಡಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಬ್ಬರು ಕೂಡ. ನ್ಯಾಯಾಲಯದಲ್ಲೂ ಕೂಡ ಕೇಸನ್ನು ವೇಗವಾಗಿ ಮಾಡಲಿಕ್ಕೆ ಏನು ತಮಿಳುನಾಡು ತಗಾದೆ ತೆಗೆದಿದೆ, ಅದನ್ನು ಪ್ರಶ್ನೆ ಮಾಡಿ ಯಾವ ರೀತಿ ಅದನ್ನು ಬಗೆಹರಿಸಬೇಕು ಅನ್ನೋದಕ್ಕೂ ಕೂಡ ವಕೀಲರು ಮತ್ತು ನ್ಯಾಯಾಲಯದಲ್ಲಿ ಆದಷ್ಟು ಬೇಗ ತೀರ್ಮಾನ ಮಾಡಲಿಕ್ಕೆ ನಾವು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಸರ್ಕಾರ ಕ್ರಮ ತಗೋತಾ ಇದೆ. ಬಹುಶಃ ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ, ಮೊನ್ನೆ ನಡೆದಂಥ ಆರ್ಗ್ಯುಮೆಂಟಲ್ಲೂ ಕೂಡ ನ್ಯಾಯಾಧೀಶರು ತೀರ್ಪನ್ನು ಕೊಡುವಂಥ ಹೇಳಿಕೆಯನ್ನು ನಮ್ಮ ಅರ್ಜಿ ಕರ್ನಾಟಕ ಮತ್ತು ತಮಿಳುನಾಡು ಅರ್ಜಿಯನ್ನು ವಜಾ ಮಾಡುವಂಥ ಸಂದರ್ಭದಲ್ಲೂ ಕೂಡ ಮೇಕೆದಾಟಿನ ವಿಚಾರವಾಗಿ ಪ್ರಸ್ತಾಪ ಮಾಡಿದ್ದಾರೆ.
ಅತಿ ಶೀಘ್ರದಲ್ಲೇ ಮೇಕೆದಾಟು ಕೂಡ ಮೇಕೆದಾಟ್ನ ಏನು ಪಿಟಿಷನ್ ಇದೆ ಅದು ಕೂಡ ಕೋರ್ಟ್ ಮುಂದೆ ಬಂದು ನಮಗೆ ನ್ಯಾಯ ಸಿಗ್ತದೆ. ಜೊತೆಗೆ ಕೇಂದ್ರ ಸರ್ಕಾರ ಒಂದು ಸ್ವಲ್ಪ ಹೆಚ್ಚು ಒತ್ತನ್ನು ಕೊಟ್ಟರೆ ಅನುಕೂಲ ಆಗ್ತದೆ. ಕೇಂದ್ರ ಸರ್ಕಾರ ಕೈಯಲ್ಲಿದೆ ಮಾಡಬೇಕು ಅಂತ ಅಂದರೆ ಪರಿಸರ ಇಲಾಖೆಯಲ್ಲಿ ಅನುಮತಿನೇ ಕೊಡೋದಕ್ಕೆ ಅವ್ರಿಗೆ ಯಾರು ತಡೆದಿಲ್ಲ. ನಮ್ಮ ನೀರಿನ ನಮ್ಮ ಹಕ್ಕನ್ನು ನಮ್ಮ ಪೋರ್ಷನ್ ಏನು ಇಟ್ಟೆ ಆ ಪೋರ್ಷನ್ನನ್ನು ಹೆಚ್ಚು ಬಳಕೆ ಮಾಡಿಕೊಳ್ಳಿಕ್ಕೆ ಒಂದು ನಿರ್ಬಂಧವನ್ನು ಏರಿ ಮೇಕೆದಾಟು ಹಕ್ಕನ್ನು ಮೇಕೆದಾಟನ್ನು ಕಟ್ಟಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಅದಕ್ಕೆ ಸರ್ಕಾರ ಕೇಂದ್ರ ಸರ್ಕಾರ ಕರ್ನಾಟಕದ ಪರ ಗಮನ ಹರಿಸಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಅದು ಬಿಜೆಪಿಯ ನಾಯಕರುಗಳ ಆರೋಪ, ಬಿಜೆಪಿ ಮತ್ತು ಇತರೆ ಪಕ್ಷದವರು. ಅವರು ಡಿ ಎಂ ಕೆ ಸರ್ಕಾರ ಇದ್ದ ಎ ಡಿ ಎಂ ಕೆ ಸರ್ಕಾರ ಇದ್ದಾಗ ಏನು ಮಾಡಿದ್ದಾರೆ ಅಂತ ನೀವು ಮಾಧ್ಯಮಗಳು ತೆಗೆದು ನೋಡಿ. ಯಡಿಯೂರಪ್ಪನವ್ರ ಕಾಲದಲ್ಲಿರ್ಬೋದು, ಜಗದೀಶ್ ಶೆಟ್ಟರ್ ಅವ್ರ ಕಾಲದಲ್ಲಿರ್ಬೋದು, ಬೇರೆ ಮುಖ್ಯಮಂತ್ರಿಗಳು, ಜನತಾದಳ ಜನತಾ ಪಾರ್ಟಿಯವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಇದ್ದಾಗಿರ್ಬೋದು, ಎಲ್ಲರೂ ಕೂಡ ಅವತ್ತೂ ಕೂಡ ಅವ್ರ ಅಲಯನ್ಸೇ. ಸ್ಟಾಲಿನ್ ಅವರು ಒಂದು ಕಾಲದಲ್ಲಿ ಒಬ್ಬರು ಅಲಯನ್ಸ್ ಇದ್ರು, ಎ ಡಿ ಎಂ ಕೆ ಜಲಿತಾ ಪಾರ್ಟಿಯವರು ಕೂಡ ಒಂದು ಅಲಯನ್ಸು, ಒಂದಷ್ಟು ದಿನ ಅವ್ರ ಜೊತೆ ಇದ್ರು, ಒಂದಷ್ಟು ದಿನ ನಮ್ಮ ಜೊತೆ ಇದ್ರು. ಇದೇನು ಹೊಸದೇನಲ್ಲ. ಸೊ ಆರೋಪ ಮಾಡಲಿಕ್ಕೋಸ್ಕರ ಆರೋಪ ಮಾಡ್ತಾರೆ, ಆದರೆ ಆರೋಪಗಳು ಮಾಧ್ಯಮದ ಹೇಳಿಕೆಗಳಿಂದ ಕರ್ನಾಟಕ ರಾಜ್ಯದ ಹಿತ ಕಾಪಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕರ್ನಾಟಕ ರಾಜ್ಯದ ಹಿತ ಕಾಪಾಡಬೇಕು ಅಂತ ಅಂದರೆ ನಮ್ಮಲ್ಲಿ ಒಗ್ಗಟ್ಟಿನ ಪ್ರದರ್ಶನ ಆಗಬೇಕು. ನಾವು ನಮ್ಮ ನೀರನ್ನು ಬಳಸ್ಕೊಳ್ಳೋದ್ರಲ್ಲಿ ನಾವು ನಮ್ಮದೇ ಆದಂಥ ಬದ್ಧತೆಯನ್ನು ಇಡೀ ರಾಜ್ಯ, BJP ಇರ್ಬೋದು, JDS ಇರ್ಬೋದು, ಹೋರಾಟಗಾರರಿರ್ಬೋದು, ಕಾಂಗ್ರೆಸ್ ಪಕ್ಷ ಇರ್ಬೋದು, ನಾವೆಲ್ಲರೂ ಕೂಡ ರೈತರ ಪರವಾಗಿ ಕೆಲಸ ಮಾಡಬೇಕು. ರಾಜ್ಯ ಸರ್ಕಾರದಲ್ಲಿ ಲಿಂಗಾಯತ ನಾಯಕರನ್ನ ಮೂಲೆ ಗುಂಪು ಮಾಡಲಾಗ್ತಾ ಇದೆ, ಸಿಎಂ ಸ್ಥಾನ ಬೇಕು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅದು ನನ್ನ ಪ್ರಶ್ನೆ ಅಲ್ಲ, ನನಗೆ ಸಂಬಂಧಪಟ್ಟಂತದ್ದಲ್ಲ. ಅದು ಪಕ್ಷದ ಅಧ್ಯಕ್ಷರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ AICCA ನಾಯಕರನ್ನ ನೀವು ಕೇಳಬಹುದು. ಅದು ಅವರು ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧವಾಗಿ ಅಸಮಾಧಾನ ವ್ಯಕ್ತಪಡಿಸಿರುವಂತದ್ದು. ಸಿದ್ದರಾಮಯ್ಯನವರ ಅವಧಿಯಲ್ಲಿ ಲಿಂಗಾಯತರಿಗೆ ಮಣೆ ಆಗ್ತಾ ಇಲ್ಲ, ಮೂಲೆ ಗುಂಪು ಮಾಡ್ತಾ ಇದ್ದಾರೆ. ಲಿಂಗಾಯತ ಅಧಿಕಾರಿಗಳಿಗೆ ಉನ್ನತವಾದಂತಹ ಹುದ್ದೆಯನ್ನ ಈ ಸರ್ಕಾರದಲ್ಲಿ ಈಗ ನನಗೆ ಹುದ್ದೆಗಳು ಕರೆಕ್ಟ್ ರೀ, ನನಗೆ ಸಂಬಂಧಪಟ್ಟಂತ ವಿಚಾರ ಅಲ್ಲ ಅದು. ಅದೇನಿದ್ರು ಕೂಡ ನಮ್ಮ ಪಕ್ಷದ ವರಿಷ್ಠರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳನ್ನ ನೀವು ಅದಕ್ಕೆ ಪ್ರಶ್ನೆ ಕೇಳಿದ್ರೆ ಅವರು ಅದಕ್ಕೆ ಉತ್ತರ ಕೊಡ್ತಾರೆ. ಒಬ್ಬೊಬ್ರು ಒಂದೊಂದು ಹೇಳಿಕೆ ನೀವು ಕೇಳ್ತಾ ಇರ್ತೀರಿ, ಅವರು ಹೇಳ್ತಾ ಇರ್ತಾರೆ. ನೀವು ಏನಾರ ಒಂದು ಕೇಳ್ತಾ ಇರ್ತೀರಿ, ಅವರು ಒಂದು ಏನಾರ ಹೇಳ್ತಾ ಇರ್ತಾರೆ. ಕೇಂದ್ರದಲ್ಲಿ ಸಂಸದರು ಯಾರು ಕೂಡ ಚಕಾರ ಎತ್ತಾ ಇಲ್ಲ, ಮೋದಿಯವರಿಗೆ ಏನು ಸಭೆ ಮಾಡಕ್ಕೆ ಅವಕಾಶ ಕೊಡ್ತಾರೆ, ಒಂದು ಆರೋಪ ಬರ್ತಾ ಇದೆ. ಅದ್ರ ಬಗ್ಗೆ ನೀವು ಆಡಳಿತ ಪಕ್ಷದ ಸಂಸತ್ ಸದಸ್ಯರನ್ನ ಕೇಳಬೇಕು. ನಾವು ಸಂಸದರಾಗಿರೋದ್ರಿಂದ ಪ್ರಶ್ನೆ ಕೇಳ್ತಾ ಇದ್ದೀವಿ, ಬಿಜೆಪಿಯ ಸಂಸದರನ್ನು ಕೂಡ ಒಗ್ಗೂಡಿಸ್ಕೊಂಡು ನಾವು ಸಂಸದರೆಲ್ಲ ಒಗ್ಗಟ್ಟಾಗಿ ಹೋಗಿ ಪ್ರಧಾನಿ ಹತ್ರ ಒಂದು ನಿಯೋಗ ಹೋಗಿ ಯಾಕೆ ಚರ್ಚೆ ಮಾಡಬಾರ್ದು ಸರ್ ಈ ಒಂದು ಗಂಭೀರ ಸಮಸ್ಯೆ? ಪ್ರಧಾನಿ ಭೇಟಿ ಸಂಸತ್ ಸದಸ್ಯರಿಗೆ ಕಷ್ಟ ಆಗಿದೆ. ನಿಮಗೆ ಅಷ್ಟೇನಾ ಸರ್, ಬಿಜೆಪಿ ಸಂಸದರು ನನ್ನ ಪಾಲ್ಗೆ ಹೇಳ್ಕೋತೀನಿ, ನೀವು ಅವ್ರನ್ನ ಕೇಳ್ಕೋಬಹುದು. ಅಲ್ಲ, ನಾನು ಜೊತೆಗಿರ್ತೀನಿ. ಈಗ ನಾನು ಈಗ ನೀವು ಪಬ್ಲಿಕ್ ಅಲ್ಲಿ ಕೇಳಿದ್ರೆ ನಮ್ಮ ನಾಳೆ ಬೆಳಗ್ಗೆ ನೋಡ್ತೀವಿ ಅಂತಾರೆ. ಆಂತರಿಕವಾಗಿ ಕೇಳಿದ್ರೆ ನಿಜ ಗೊತ್ತಾಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.